ಚಿಂತಾಮಣಿ ತಾಲೂಕಿನ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಸಾವಿಗೀಡಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಎಂ ಮುಕ್ತಕದಹಳ್ಳಿ ಗ್ರಾಮ ತಲಗವಾರ ಹೋಬಳಿಯ ಮುನಿಸ್ವಾಮಿ ಗೌಡ, ವಯಸ್ಸು 45. ಇವರನ್ನು ಉಸಿರಾಟದ ತೊಂದರೆಯಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ದಾಖಲೆಗೂ ಮುನ್ನವೇ ಇವರಿಗೆ ಕೋವಿಡ್ ಪರೀಕ್ಷೆ ಮಾಡಲಾಯಿತು. ಆ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿದ್ದು ಇವರಿಗೆ ಯಾವುದೇ ರೀತಿಯ ಕೋವಿಡ್ ಇಲ್ಲ ಎಂದು ಸ್ವತಃ ಅಲ್ಲಿನ ವೈದ್ಯ ಅಧಿಕಾರಿಯೇ ದೃಢಪಡಿಸಿದ್ದರು. ಆದರೆ ತೀವ್ರ ಉಸಿರಾಟದ ತೊಂದರೆಯಿಂದ ಮನೆಯವರು ತಡರಾತ್ರಿ 11:00 ಆಸ್ಪತ್ರೆಗೆ ದಾಖಲಿಸಿದರು. ಆದರೆ 11:45 ವೈದ್ಯರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದರು. ಆದರೆ ಅಲ್ಲಿ ಬೆಡ್ ಇಲ್ಲ ಎಂದು ಪುನಃ ಚಿಂತಾಮಣಿ ಆಸ್ಪತ್ರೆಗೆ 3:00 ಕರೆ ತಂದರು. ನಂತರ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಸಾವನ್ನಪ್ಪಿದರು ಎಂದು ಮೃತರ ಕುಟುಂಬದವರು ಆರೋಪಿಸಿದ್ದಾರೆ. ವರದಿ ಶ್ರೀಕಾಂತ್. ಕ್ಲೋಸ್ ಆಗಿತ್ತು ಹಾಸ್ಪಿಟ್ಲು, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು 3:00 ಇಲ್ಲಿ ಅಡ್ಮಿಂಟ್ ಮಾಡ್ಕೊಂಡ್ರು. 3:00 ಅಡ್ಮಿಂಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರು 3:00. ಅಲ್ಲಿ ಸಂಜೆನಾ? ಸರ್, ರಾತ್ರಿ 3:00, ಬೆಳಿಗ್ಗೆ 3:00. ಇವತ್ತು ಬೆಳಿಗ್ಗೆ 3:00 ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಮತ್ತೆ ನಾವು ಬೆಳಿಗ್ಗೆ ಬರೋಣ ಅಂತ ಮನೆಗೆ ಹೋದ್ವಿ. ನಮ್ಮ ಅಕ್ಕ ನಮ್ಮ ತಾಯಿ ಇದ್ರ ಜೊತೆಯಲ್ಲ. ಬೆಳಿಗ್ಗೆಯಿಂದ ಟ್ರೀಟ್ಮೆಂಟೇ ಇಲ್ಲ ಸರ್. ಅವ್ರು ಬರ್ತಾರೆ, ಇಲ್ಲಿ ಹೇಳ್ತಾರೆ ಆ ಡಾಕ್ಟ್ರ್ ಬರ್ಬೇಕಮ್ಮ, ಈ ಡಾಕ್ಟ್ರ್ ಬರ್ಬೇಕಮ್ಮ, ನಿಮ್ಗೆ ಬೇಕಾದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಹೋಗಿ ಅಂತ ಸರ್. ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಹೋದ್ರೆ ಎಲ್ಲೂ ಬೆಡ್ ಇಲ್ಲ ಸರ್. ಕರೋನಾ ಎಲ್ಲಿಂಗ ಕೋಲಾರದಲ್ಲಿ ಎಮ್ಮೆಲ್ಲಿ ಬೆಡ್ ಇಲ್ಲ, ಕೋಲಾರದಲ್ಲಿ ಕೇಳಿದೆ, ಬೆಂಗಳೂರಲ್ಲಿ ಕೇಳಿದೆ, ಎಲ್ಲಿ ಬೆಡ್ ಇಲ್ಲ ಸರ್. ಆಕ್ಸಿಜನ್ ಹಾಕಿ ಸರ್ ಅಂದ್ರೆ ಹಾಕಿದ್ರು ಸರ್. ಏನೋ ಉಸಿರಾಡಕ್ ತೊಂದರೆ ಆಗ್ತದೆ ಅಂತ ಕರೀತಾ ಇದ್ದಾರೆ ನಮ್ಮ ತಂದೆಯವರು. ನನ್ನ ಮಕ್ಕಳು ನೋಡ್ಕೊಂಡು ಹಂಗೆ ಇದ್ದಾರೆ ಸರ್, ಬರಲಿಲ್ಲ ಸರ್, ಸಾಯಿಸ್ಬಿಡ್ರಿ ಸರ್ ನಮ್ಮ ಅಪ್ಪನ ಸರ್. ಹಂಗೆ ಇದಾರೆ ಸರ್, ಪ್ರಾಣದ ಬೆಲೆನೇ ಇಲ್ಲ ಸರ್. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಿ ಸರ್ ನೋಡಿ ಸರ್ ಅಂದ್ರೆ ಸಿಸ್ಟರ್ ಕೇಳಿದ್ರೆ ಮೇಲ್ಗಡೆ ಹೋಗ್ಬಿಟ್ಟು ಅವ್ರ ಹತ್ರ ಬರ್ಕೊಂಬನ್ನಿ, ಮತ್ತೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತಾರೆ ಸರ್. ಸತ್ತೋದ್ಮೇಲೆ ಬಂದ್ಬಿಟ್ಟು ಅದೇನು ಇಂಜೆಕ್ಷನ್ ಹಾಕ್ಬಿಟ್ಟು ಈಗ ಕರ್ಕೊಂಡೋಗಿ ಬೇರೆ ಕಡೆ ಉಸಿರು ಇದೆ ಸ್ವಲ್ಪ ಅಂತಾರೆ ಸರ್. ಏನು ಸರ್ ಮಾಡೋದು, ಪ್ರಾಣ ಅಂದ್ರೆ ಬೆಲೆನೇ ಇಲ್ಲ ಸರ್. ಸಾಯಿಸ್ಬಿಟ್ರೆ ಸರ್ ಇವರು ನಮ್ಮನ್ನೇ ಸಾಯಿಸ್ಬಿಟ್ರೆ ಸರ್. ಇಲ್ಲ ಏನಿಲ್ಲ ಸರ್. ಅಯ್ಯೋ ಖಾಲಿ ಉಸಿರಾಟ ತೊಂದರೆಗೆ ಸಾಯಿಸ್ಬಿಟ್ರೆ ಸರ್. ಕೋವಿಡ್ ಬಂದಿರೋ ನೀವು ಏನ್ ಮಾಡ್ತಾರೆ ಸರ್, ಅವರು ಎಮರ್ಜೆನ್ಸಿ ಅಂದ್ರೆ ಎಲ್ಲ ಹೋಗ್ಬಿಡ್ತಾರಲ್ಲ ಸರ್. ಸಾಯಂಕಾಲ ಬಂದು ಆರಾಮಾಗಿ ಮಾತಾಡ್ದೆ ನಮ್ಮ ತಂದೆ ಉಸಿರಾಟ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಅಂತವ್ರನ್ನೇ ಸಾಯಿಸ್ಬಿಟ್ಟಿದ್ದಾರೆ ಸರ್ ಇವರು. ಇನ್ ಕೋವಿಡ್ ಬಂದ್ರೆ ಜನಗಳು ಇಕ್ತಾರೆ ಸರ್ ಇವರು, ಎಲ್ಲರೂ ಸಾಯಿಸ್ಬಿಡ್ತಾರೆ ಸರ್. ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಯಾರು ಬರಕ್ ಹೋಗ್ಬೇಡಿ, ಪ್ರಾಣ ಹೆಂಗ್ ತೆಗ್ದಾಕ್ತಾರೆ, ಪ್ರಾಣ ಹೆಂಗ್ ತೆಗ್ದಾಕ್ಬಿಡ್ತಾರೆ, ಸೇರ್ಸ್ಕೊಡಲ್ಲ, ಟ್ರೀಟ್ಮೆಂಟ್ ಕೊಡಲ್ಲ. ಒಂದು ಕಂಬನಿ ನಾನು ಸೈಕಿಯಾಟ್ರಿಸ್ಟ್ ಸರಿನಾ. ಬೆಳಗ್ಗೆ 3:00 ಅಡ್ಮಿಟ್ ಮಾಡಿ ಇಂಜೆಕ್ಷನ್ಸ್ ಕೊಟ್ಟರೆ ನಾನು, ಯಾಕಂದ್ರೆ ಕೊಟ್ಟರು ನಾನು ಮಾತಾಡಲಿ, ನಾನು ಬರ್ಲಿಕ್ಕೆ ಆಗಲಿಲ್ಲ. ಅವ್ರು ಓಕೆ ಅಡ್ಮಿಷನ್ ಮಾಡಿದ್ರು, ಓಕೆ ಅರ್ಥ ಆಯ್ತಾ. ಅದಾದಮೇಲೆ ಮಾರ್ನಿಂಗ್ 3:00 ಏನೋ ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ಒಬ್ಬ ಡಾಕ್ಟ್ರು ಒಬ್ಬ ನರ್ಸ್ ಬಂದು ಏನು ಚೆಕ್ ಮಾಡಿ, ಅರ್ಥ ಆಯ್ತಾ. ನನ್ನ ಹತ್ರ ಇರೋ ಪ್ರೂಫ್ ಪ್ರಕಾರ ನಮ್ಮ ಅಡ್ಗೆ ಇಲ್ಲೇ ಇತ್ತು, ಅರ್ಥ ಆಯ್ತಾ. ಅಡ್ವೈಸ್ಡ್ ಹೈ ರಿಸ್ಕ್ ಬರೀತಾರೆ, ಯಾಕಂದ್ರೆ ಈವನ್ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿರೋದ್ರಿಂದ ನನಗೆ ಗೊತ್ತಾಗುತ್ತೆ ಹೈ ರಿಸ್ಕ್ ಪೇಷಂಟ್ ಅಂತ. ಆದರೆ ಮಾನವೀಯತೆಯ ಒಂದು ದೃಷ್ಟಿಯಿಂದ ಬಂದು ಒಂದು ಪೇಷಂಟ್ನ ಏನು ನಿನ್ನ ಪ್ರಾಬ್ಲಮ್ ಅಂತ ಕೇಳಿ ಒಂದು ಅಟ್ಲೀಸ್ಟ್ ಅವ್ರಿಗೆ ಇದಕ್ಕೋಸ್ಕರ ಏನಾದರೂ ಬಂದು ಟ್ರೀಟ್ಮೆಂಟ್ ಕೊಡಬಾರ್ದ? ಅಟ್ಲೀಸ್ಟ್ ಒಂದು ಇಂಜೆಕ್ಷನ್ ಹಾಕ್ಬಾರ್ದು. 3 ಹಾಕಿರೋವಂಥದ್ದು, ಮತ್ತೆ ಒಂದು ಡಾಕ್ಟ್ರ್ ಬಂದು ವಿಸಿಟ್ ಮಾಡಿಲ್ಲ, ಒಂದು ಸಿಸ್ಟರ್ ಬಂದು ಇದು ಮಾಡಿಲ್ಲ, ಪಲ್ಸ್ ಆಕ್ಸಿಮೀಟ್ರ್ ಇಲ್ಲ ಇಲ್ಲಿ, ಆಯ್ತಾ. ನಾನು ಬಂದು ಕೇಳಿದ್ದಕ್ಕೆ ಏನು ಹೇಳಿದ್ರು, ಇಟ್ಕೊಂಡು ಹಲವಾರು ಪೇಷಂಟ್ 3-4 ಪೇಷಂಟ್ಗಳಿಗೆ ಅದನ್ನೇ ಕೊಡ್ತಿದ್ದಾರಂತ. ಇವ್ರಿಗೆ 5 ಒಂದು ಸ್ವಲ್ಪ ಅವರು 5 ಅವ್ರಿಗೆ ಸ್ವಲ್ಪ ಸರಿನಾ. ಪಲ್ಸ್ ಆಕ್ಸಿಮೀಟರ್ ನಮ್ಮ ಮನೆಯಿಂದ ತಂದು ಹಾಕಿದ್ದೀವಿ, ಒಂದು ಪಲ್ಸ್ ಆಕ್ಸಿಮೀಟರ್ ಸರಿಯಾಗಿ ಇಟ್ಕೊಳಕ್ ಬರೋದಿಲ್ವಾ ಸರ್? ಆಯಿತು, ಅವ್ರಿಗೆ ಈ ಥರ ಸಿಂಪ್ಟಮ್ಸ್ ಇದೆ ಸರ್, ಅವ್ರ ಅಪ್ಪ ಅಮ್ಮ ಆದರೆ ಹಿಂಗೆ ಬಿಟ್ಬಿಡ್ತಾರೆ ಸರ್ ನಿಜವಾಗ್ಲು. ಮಾನವೀಯತೆ ದೃಷ್ಟಿ ಬೇಡವಾ ಸರ್? ಅಟ್ಲೀಸ್ಟ್ ಏನಾದರೂ ಇಂಜೆಕ್ಷನ್ ಕೊಡೋಷ್ಟು ಯೋಗ್ಯತೆ ಇಲ್ವಾ ಸರ್? ಓದಿಲ್ವಾ ಸರ್? ಅವ್ರ ಅಪ್ಪ ಅಮ್ಮ ಮಲಗಿದ್ರೆ ಹಿಂಗೆ ಮಾಡ್ತಾರೆ ಸರ್? ಅಟ್ಲೀಸ್ಟ್ ಅವ್ರು ಮೆಡಿಕಲ್ ಫೀಲ್ಡ್ ಅದ್ರ ಒಂದು ಇದು ಬೇಡವಾ ಸರ್? ಇವಾಗ ಇದನ್ನ ಮ್ಯಾನಿಪ್ಯುಲೇಟ್ ಮಾಡ್ಕೊಂಬಂದು ಬರ್ದ್ಬಿಟ್ಟು ನಾವು ಇದೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಐ ವಿ ಕ್ಯಾನ್ ಎಲ್ಲ ಫಿಕ್ಸೇಷನ್ ಮಾಡಿರೋದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಅವರು ಬಂದು ಪೇಷಂಟ್ನ ಟಚ್ ಮಾಡಿಲ್ಲ. ಇವಾಗ ಹೇಳ್ತಿದ್ದಾರೆ ಪೊಲೀಸ್ನವರು, ನಾನು ಮಾತಾಡ್ತೀನಿ ಅಂತ ಹೇಳೋಕ್ಕೋದ್ರೆ ನೀನು ಯಾವನ ಮಾತಾಡೋ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅಂತ ಹೇಳ್ತಾರೆ. ದಿಸ್ ಈಸ್ ಹೌ ನಡೀತಾ ಇರೋದು. ಬೆಡ್ಸ್ ಇಲ್ಲ ಬೆಡ್ಸ್ ಇಲ್ಲ ಅಂತ ಲಾಕ್ಡೌನ್ ಮಾಡಿ ಎ ಸಿ ರೂಮಲ್ಲಿ ಕುತ್ಕೊಂಡು ಓಸಿಯ ಕೊಟ್ಬಿಡ್ತಾರೆ. ನೋಡಲ್ ಆಫೀಸರ್ ಇಲ್ಲ, ಜಿಲ್ಲಾಧಿಕಾರಿ ಬಂದು ಏನು ನಡೀತಾ ಇದೆ ತಾಲೂಕು ಹಾಸ್ಪಿಟ್ಲಲ್ಲಿ ಏನು ನೋಡೋದಿಲ್ಲ, ಏನು ಮಾಡೋದಿಲ್ಲ. ಕುತ್ಕೊಂಡು ಪುಕ್ಕಟ್ಟೆಯಲ್ಲಿ ಸುಮ್ಮನೆ ಏನೋ ಒಂದೆರಡು ಇದನ್ನು ನೋಡಿಕೊಂಡು ಆರ್ಡರ್ ಮಾಡಿಬಿಡ್ತಾರೆ. ಹಳ್ಳಿ ಜನ ಸರ್ ನಾವು, ರೈತರು
ಎಲ್ಲಿ ಹೋಗ್ಬೇಕು ಬೆಟ್ಟಿ ಅಂತ ಎಷ್ಟು ಜನಕ್ಕೆ ಕಾಲ್ ಮಾಡಿದೀನಿ ನಾನು. ಮೆಡಿಕಲ್ ಸೆಕ್ಟರ್ ಇದ್ದು ನಾನು ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಅರ್ಥ ಆಯ್ತಾ? ಇವ್ರಿಗೆ ಇದಿಲ್ವ ಸರ್. ಮಾರಪ್ಪ ಏನಂದ್ರೆ ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದ ಈ ತರ ಆಗಿದೆ ಅಂತ ಸರ್. ಸರ್ ಅಷ್ಟೇ ಇಡ್ಲಿ ಸರ್. ಹಳ್ಳಿ ಹನ್ನೆರಡು ಗಂಟೆಯಲ್ಲಿ ಬಂದು ಕೂಲಿ ಮಾಡ್ಕೊಂಡ್ ಬಂದು 100 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಏನೋ ಟ್ರೀಟ್ಮೆಂಟ್ ಸಿಗುತ್ತೆ, ಒಂದ್ ಮಾತ್ರೆ ಸಿಗುತ್ತೆ, ಏನೋ ನಮ್ ಹೊಟ್ಟೆ ಪಾಡ್ಗಿನ ಮಿಕ್ಕಿದ ದುಡ್ಡಲ್ಲಿ ನಾವೇನು ಸಂಸಾರ ಮಾಡ್ಕೋಬಹುದು ಅನ್ನೋ ಒಂದು ಇನ್ನೊಂದು ಇಟ್ಕೊಂಡ್ ಬಂದ್ಬಿಟ್ಟು ಅವ್ರ ತರ ನಾವೇನ್ ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಹೈಫೈ ಹಾಸ್ಪಿಟಲ್ಗೆ ಹೋಗುವಂತ ಇದ್ರಲ್ಲಿ ನಾವಿಲ್ಲ. ನಾವ್ ಎಲ್ಲಿ ಹೋಗ್ಬೇಕು? ತಾಲೂಕು ಡಿಸ್ಟಿಕ್ ಹಾಸ್ಪಿಟಲ್ಗೆ ಹೋದ್ರೆ ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ ಅಂತ ಹೇಳ್ತಾರೆ. ಜಾಲಪಕ್ಕ ಹೇಳಿದ್ರೆ ಅಲ್ಲಿಲ್ಲ ಅಂತಾರೆ. ಆಂಧ್ರ ಕಾಲ್ ಮಾಡಿ ಕೇಳಿದ್ದೀನಿ ಸರ್ ನಾನು ಬೆಡ್ ಅವೈಲೇಬಲ್ ಇದೆಯಾ ಅಂತ, ಅದರ್ ಸ್ಟೇಟ್ ಅವ್ರಿಗೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗ್ಬೇಕು ಸರ್? ಬೆಂಗ್ಳೂರ್ಗೆ ಹೋಗ್ಬೇಕಾ? ಎಲ್ಲಿ ಹಳ್ಳಿ ಜನ ಎಲ್ಲಿ ಹೋಗ್ತಾರೆ? ಪ್ರಾಪರ್ ಆಗಿ ಇರೋದನ್ನ ಮೇಂಟೈನ್ ಮಾಡಿ ಕುರಿತು ನೀವೇನಾದ್ರೂ FIR ದಾಖಲು ಮಾಡಿಸ್ತೀರಾ? ಯಾವ್ದಕ್ಕೆ ಘಟನೆ ನಡೆದಿದೆಯಲ್ಲ, ಇದ್ರ ಬಗ್ಗೆ ಹೇಳ್ತೀರಾ ನೀವು? ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಈಸ್ಗೆ ಬರ್ತಾರೆ ಸರ್ ಅವರು. ಈಸ್ಗೆ ಸರ್ಜನ್ ಅಲ್ಲಿ ನೋಡಲ್ ಆಫೀಸರ್ ಆಗಿ ಆಯ್ಕೆ ಅಂತಾರೆ. ಇನ್ನೂರು ನಾಚಿಕೆ ಗೇಡು ಏನಾಗ್ತಿದೆ ಅಂತ ಒಬ್ಬನು ಬಂದು ನೋಡಿಲ್ಲ ಅಂತಂದ್ರೆ ಏನಕ್ಕೆ ಸರ್ ಇದು? ಕ್ಲೋಸ್ ಮಾಡಿಸಿ ಸರ್. ಏನೋ ಬಡವ್ರು ಎಲ್ಲೋ ಬಿದ್ದು ಸತ್ತು ಹೋಗ್ತೀವಿ ಸರ್ ನಿಜವಾಗ್ಲು. ಏನಕ್ಕಪ್ಪ ಸಿಕ್ಕಲ್ಲ ಅಂತೇಳಿ ಊರಲ್ಲೇ ಇದ್ದು ಸತ್ತು ಹೋಗ್ತೀವಿ ಸರ್. ಇಂತ ಬಂದು ಅಲ್ಲಿ ಇಲ್ಲೇ ಅಲದು ಸರ್, ನರಕ ಯಾತನೆ ಸರ್ ಇದು. ಯಾರಿಗೂ ಬೇಡ, ಕ್ಷಣ ಕ್ಷಣವಾಗಿ ಇದು ಮಾಡ್ತಾ ಟ್ರೀಟ್ಮೆಂಟ್ ಕೊಡ್ತೀರಿ ಎಲ್ಲ ಸ್ಮಗ್ಲಿಂಗ್ ಮಾಡ್ಕೊಂಡ್ರೆ ಬಡವ್ರು ಎಲ್ಲಿ ಸರ್? ಒಂದು ಇಂಜೆಕ್ಷನ್ 4,000 ರೂಪಾಯಿ ಇಂಜೆಕ್ಷನ್ 20,000 ರೂಪಾಯಿ ಮಾಡ್ತಾ ಇದಾರೆ. ಇದನ್ನ ಯಾರು ಕೇಳೋರಿಲ್ವ ಡಿಸ್ಟಿಕ್ ಇಂದ? ಇವಾಗ ಬರ್ಕೊಂಡ್ ಬಂದಿದ್ದಾರೆ ಡಿಸ್ಟಿಕ್ ಇಂದ, ಯಾರು ಕೇಳೋರಿಲ್ವ ಇದು? ಇದನ್ನ ಓನ್ಲಿ ಎಂತವ್ರು ಬರೀತಾರೆ, ನಾನು ಕೂಡ ಬರೀತೀನಿ ಸರ್. ಯಾವುದೇ ಆಗಲಿ ಬಡವ್ರು